ಎಪಿ ಭವನ ಅಂದರೆ ಜಾತ್ಯತೀತ ಜನತಾ ದಳದ ರಾಜ್ಯ ಕಚೇರಿ. ಇಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ಡಿ ಮತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಮೈತ್ರಿ ವಿಚಾರದಲ್ಲಿ ಕದ್ದು ಮುಚ್ಚಿ ಚರ್ಚೆಯ ಅವಶ್ಯಕತೆ ಇಲ್ಲ. ರಾಜಕಾರಣದಲ್ಲಿ ಎಲ್ಲ ಸರಿ ಹೋಗದಿದ್ದರೆ ಪ್ರಯೋಜನವಿಲ್ಲ. ವಂಚನೆ ಮೋಸ ಯಾವುದಕ್ಕೂ ಕೂಡ ಹೆದರುವಂಥ ಅವಶ್ಯಕತೆ ಇಲ್ಲ. ಮತ್ತು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ಡಿ ದೇವೇಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಲೆಟ್ ಡೌನ್ ಮಾಡಬೇಕು ಅನ್ನುವ ರಾಜಕಾರಣ ನಾವೆಂದೂ ಮಾಡಿಲ್ಲ, ಮುಂದೆ ಮಾಡೋ ಪ್ರಶ್ನೆಗೂ ಇಲ್ಲ. ಈ ವಿಷಯ ಬಹಳ ಕಂಡ ಕಂಡವಾಗಿ ಹೇಳ್ತೀವಿ. ಈಗ ಕುಮಾರಸ್ವಾಮಿಯವರು ಭಾರತೀಯ ಜನತಾ ಪಾರ್ಟಿಯ ಲೀಡ್ಸ್ ಮೀಟ್ ಮಾಡಬೇಕಾದ್ರೆ ನಾನು ಮೊದಲು ಹೋಮ್ ಮಿನಿಸ್ಟರ್ ಚರ್ಚೆ ಮಾಡಿದ್ದೆ. ಇದರೊಳಗೆ ಯಾವ ಕದ್ದು ಮುಚ್ಚಿ ಮಾತಾಡಬೇಕಾದ ಅವಶ್ಯಕತೆ ಹಾಗೆ ಮಾತಾಡುವಾಗ ಹೇಳಿದ್ರೆ ಕರ್ನಾಟಕದ ರಾಜಕಾರಣದ ಸ್ಥಿತಿ ಏನಿದೆ ಈ ಹಿನ್ನೆಲೆಯಲ್ಲಿ ಇದೆಲ್ಲವೂ ಸರಿ ಹೋದರೆ ಪ್ರಯೋಜನ ಆಗಲ್ಲ. ಇದು ಶಾ ಅವರತ್ರ ಎಲ್ಲ ವಿಷಯ ನಾನೇ ಮಾತಾಡಿದೆ. ಅದಾದ್ಮೇಲೆ ನಾನು ಇದು ಸರಿಪಡಿಸಿಕೊಳ್ಳೋದಾದ್ರೆ ಕುಮಾರಸ್ವಾಮಿ ರಾಮನಗರ ಬಂದು ನಿಮ್ಮ ಹತ್ರ ಮಾತಾಡಿದೆ. ಇದು ಮೊದಲನೇ ಸ್ಟೇಜ್. ಚೂರು ಹತ್ರ ಏನು ಯಾವ್ಯಾವ ವಂಚನೆ ಮೋಸ ಯಾರು ಹೆದರ್ಕೋ ಅವಶ್ಯಕತೆ ಇಲ್ಲ. ನಾವು ಕಳೆದ ರಾಜಕೀಯ ಅಂದರೆ 60 ವರ್ಷದ ಹೋರಾಟ ಯಾವುದೇ ಸಮುದಾಯಕ್ಕೆ ಈ ಪಕ್ಷದಿಂದ ಅನ್ಯಾಯ ಆಗಲಿಕ್ಕೆ ಬಿಟ್ಟಿಲ್ಲ. ಯಾವುದೇ ಸಮುದಾಯಕ್ಕೆ ದಯಮಾಡಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಯಾಕೀಗಾಯಿತು? ಹೂ ಇಸ್ ರೆಸ್ಪಾನ್ಸಿಬಲ್? ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವರ ಸರ್ಕಾರ ತೆಗೆದಿದ್ದಾರೆ. ಅದೇ ದಿನ ಎಂಎಲ್ಎಗಳನ್ನ ಮುಂಬೈಗೆ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಫಾರಂ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಚರ್ಚೆ ಆಗಲಿ. ಚರ್ಚೆ ಮಾಡೋಣ. ಹೂ ಇಸ್ ರೆಸ್ಪಾನ್ಸಿಬಲ್? ಕುಮಾರಸ್ವಾಮಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತ ಯಾರ ಮನೆ ಬರೋದ್ರ? ಯಾರು ಬಂದಿದ್ದು ಕುಮಾರಸ್ವಾಮಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.